ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳ ಬಿಜೆಪಿ ಸದಸ್ಯರುಗಳಿಗೆ ಬಿಜೆಪಿ ಪಕ್ಷದ ವತಿಯಿಂದ ನಾಳೆ ಅಭ್ಯಾಸ ವರ್ಗ ನಡೆಯಲಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯ ಉತ್ಸವ ರಾಕ್ ಗಾರ್ಡನ್ನಲ್ಲಿ ಈ ಅಭ್ಯಾಸ ವರ್ಗ ನಡೆಯಲಿದೆ. ಧಾರವಾಡ ವಿಭಾಗದ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ ಬಿಜೆಪಿ ಸದಸ್ಯರು ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಲಿದ್ದಾರೆ. ಒಂದು ದಿನ ನಡೆಯುವ ಅಭ್ಯಾಸ ವರ್ಗ ಇದಾಗಿದ್ದು, ಅಭ್ಯಾಸ ವರ್ಗದಲ್ಲಿ ಬಿಜೆಪಿ ಪಕ್ಷದ ಇತಿಹಾಸ, ಸಿದ್ದಾಂತಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಹೇಳಲಾಗುವುದು. ಪಕ್ಷದ ಮುಖಂಡರಾದ ವಿಧಾನಸಭೆ ಮಾಜಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ವಿವಿಧ ವಿಷಯಗಳ ತಜ್ಞರು ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಿ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ಸದಸ್ಯರುಗಳಿಗೆ ಉಪನ್ಯಾಸ ನೀಡಲಿದ್ದಾರೆ. ಧಾರವಾಡ ವಿಭಾಗದ 203 ಜನ ಬಿಜೆಪಿ ಸದಸ್ಯರುಗಳು ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಧಾರವಾಡ ವಿಭಾಗದ ಸಂಚಾಲಕ ಲಿಂಗರಾಜ್ ಪಾಟೀಲ್ ಹೇಳಿದ್ದಾರೆ. ಉತ್ಸವ ರಾಕ್ ಗಾರ್ಡನ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮಾಹಿತಿ ನೀಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದರಾಜ್ ಕಲಕೋಟಿ, ಮುಖಂಡರಾದ ಶಿವಾನಂದ ಮ್ಯಾಗೇರಿ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಒಂದು ದಿನದ ಅಭ್ಯಾಸ ವರ್ಗ ನಾಳೆ ಬೆಳಗ್ಗೆ 9:30 ಇಲ್ಲಿ ನಿಮ್ಮ ಶಿಗ್ಗಾವಿ ತಾಲೂಕಿನ ಗೊಟಗೋಡಿ ಗ್ರಾಮದಲ್ಲಿ ಈ ಒಂದು ಉತ್ಸವ ಗಾರ್ಡನ್ನಲ್ಲಿ ಜರುಗಲಿದೆ. ಇದು ನಮ್ಮ ಧಾರವಾಡ ವಿಭಾಗದ ಅಂದರೆ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯ ಸದಸ್ಯರುಗಳ ಒಂದು ದಿನದ ಅಭ್ಯಾಸ ವರ್ಗನ ನಾವು ಏರ್ಪಡಿಸಿದ್ದೇವೆ. 203 ಜನ ಅಪೇಕ್ಷಿತರಿದ್ದಾರೆ 3 ಜಿಲ್ಲೆಗಳಿಂದ. ನಾಳೆ ಅವರಿಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬೆಳಗಿಂದ ಸಾಯಂಕಾಲವರೆಗೂ ಕೂಡ ವಿವಿಧ ಅವಧಿಗಳನ್ನು ತೆಗೆದುಕೊಳ್ಳೋರಿದ್ದಾರೆ. ತೆಗೆದುಕೊಳ್ಳೋಕ್ಕೆ ನಮ್ಮೆಲ್ಲ ರಾಜ್ಯದ ನಾಯಕರುಗಳೆಲ್ಲ ಬರೋರಿದ್ದಾರೆ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಹಿಂದೆ ಜನಸಂಘ ಇದ್ದಾಗೂ ಕೂಡ ಅಭ್ಯಾಸ ವರ್ಗಗಳ ಮಾಡೋದ್ರ ಮೂಲಕ ವ್ಯಕ್ತಿ ನಿರ್ಮಾಣ ಮಾಡಿ ತನ್ಮೂಲಕ ದೇಶ ನಿರ್ಮಾಣ, ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಪ್ರಾರಂಭದಿಂದಲೂ ಮಾಡ್ತಾ ಬಂದಿರ್ತಾರೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬದಲಾದ ಭಾರತ, ಇದರ ಬಗ್ಗೆ ಕೂಡ ನಮ್ಮ ಎಲ್ಲ ಸದಸ್ಯರುಗಳಿಗೆ ಮಾಹಿತಿಯನ್ನು ನಾವು ಕೊಡೋರಿದ್ದೀವಿ. ಹಾಗೆಯೇ ನಮ್ಮ ಪಕ್ಷದ ಇತಿಹಾಸ, ಸಿದ್ಧಾಂತ, ಸಮನ್ವಯ ಇದನ್ನು ಕೂಡ ನಮ್ಮೆಲ್ಲ ಪ್ರತಿನಿಧಿಗಳಿಗೆ ಹೇಳೋರಿದ್ದೀವಿ. ಯಾಕಂತಂದರೆ ಪಟ್ಟಣ ಪಂಚಾಯಿತಿ ಪುರಸಭೆ ಇರ್ಬೋದು, ಯಾವುದೇ ಜನಪ್ರತಿನಿಧಿಗಳಿರ್ಬೋದು, ರಿಸರ್ವೇಷನ್ದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ನಮ್ಮ ಕಾರ್ಯಕರ್ತರು ಇಲ್ಲದವರು ಕೂಡ ಆರ್ಸಿ ಬಂದಿರ್ತಾರೆ, ಅದರ ಪಕ್ಷದಿಂದ ಆರ್ಸಿ ಬಂದಿರ್ತಾರೆ. ಮತ್ತು ಭಾಳಷ್ಟು ಜನ 50% ಮಹಿಳಾ ಮೀಸಲಾತಿ ಇರೋದ್ರಿಂದ ಭಾಳಷ್ಟು ಮಹಿಳೆಯರು ಕೂಡ ಆರ್ಸಿ ಬಂದಿರ್ತಾರೆ. ಅವರಿಗೆ ಕೆಲವೊಂದು ವಿಷಯ ನಮ್ಮ ಪಕ್ಷದ ಸಿದ್ಧಾಂತಗಳಿರ್ಬೋದು, ಪಕ್ಷದ ತತ್ವ ಆಗಿರ್ಬೋದು, ಪಕ್ಷದ ಇತಿಹಾಸ ಒಟ್ಟು ವ್ಯವಸ್ಥೆ ಕೂಡ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕೋಸ್ಕರ ಪಕ್ಷದ ಇತಿಹಾಸ ಮತ್ತು ಸಮನ್ವಯ ಬಗ್ಗೆ ಕೂಡ ನಾವು ಹೇಳೋರಿದ್ದೀವಿ. ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಈ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮ ನಿರ್ವಹಣೆ ಅದು ಬಹಳ ಮುಖ್ಯವಾದಂಥ ಒಂದು ವಿಷಯ ಆಗಿದೆ. ಹೀಗಾಗಿ ಆ ನಮ್ಮ ಪ್ರತಿನಿಧಿಗಳಿಗೂ ಕೂಡ ತಾವು ಮಾಡುವಂಥ ಕೆಲಸಗಳನ್ನು ತಮ್ಮ ತಮ್ಮ ವಾರ್ಡ್ಗಳಲ್ಲಿ, ತಮ್ಮ ತಮ್ಮ ಊರುಗಳಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು. ಯಾಕಂದರೆ ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದ ಇರ್ಬೋದು, ಏನು ಜನಸಂಘ ಪ್ರಾರಂಭ ಆಯಿತು ಅವತ್ತಿನ ನಮ್ಮ ಹಿರಿಯರೆಲ್ಲ ಏನು ಪ್ರಾರಂಭ ಮಾಡಿದರು ಜನಸಂಘವನ್ನು, ಆವಾಗಲೂ ಕೂಡ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದೆ ಅಧ್ಯಕ್ಷರಾದ ಕೂಡ ವಿವಿಧ ಹಂತಗಳಲ್ಲಿ ಅಭ್ಯಾಸ ವರ್ಗಗಳನ್ನು ಮಾಡ್ತಾ ಬಂದದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅದೇ ರೀತಿ ಇವತ್ತು ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರ್ಬೋದು, ಎಲ್ಲ ಕಡೆ ಈ ರೀತಿಯ ಬೇರೆ ಬೇರೆ ಸ್ತರದ ಅಭ್ಯಾಸ ವರ್ಗಗಳನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ರಾಜ್ಯದ ಶಾಸಕರುಗಳಿಗಿರ್ಬೋದು, ಸಂಸದರುಗಳಿಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿಗಿರ್ಬೋದು, ಕಳೆದ ತಿಂಗಳು ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ರಾಜ್ಯದ ಮಹಾನಗರ ಪಾಲಿಕೆಗಳ ಸದಸ್ಯರುಗಳ 2 ದಿನದ ಅಭ್ಯಾಸ ವರ್ಗ ಕೂಡ ಆಯಿತು ಹುಬ್ಬಳ್ಳಿಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಾಜ್ಯ ಮಟ್ಟದ ಒಂದು ಪ್ರಶಿಕ್ಷಣ ವರ್ಗ ಆಯಿತು. ಇದೇ ರೀತಿ ಇವತ್ತು ಇಲ್ಲಿ ಧಾರವಾಡ ವಿಭಾಗದ ಒಂದು ಪುರಸಭೆ ಪಟ್ಟಣ ಪಂಚಾಯತ್ ಸದಸ್ಯರ ಒಂದು ಅಭ್ಯಾಸ ವರ್ಗ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲ ವಿಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ಪಟ್ಟಣ ಪಂಚಾಯತಿ ಮತ್ತು ಪುರಸಭೆ ಸದಸ್ಯರುಗಳ ಒಂದು ಅಭ್ಯಾಸ ವರ್ಗ ನಡೀತಾ ಇದ್ದಾವೆ. ನಾಡಿದ್ದು ಬೆಳಗಾಂದಲ್ಲಿ ಕೂಡ ನಡೀತಾ ಇದೆ. ನಗರಸಭೆ ಸದಸ್ಯರುಗಳಿಗೂ ಕೂಡ ಅಭ್ಯಾಸ ವರ್ಗ ನಾವು ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಅಭ್ಯಾಸ ವರ್ಗ ಕೂಡ ಕಳೆದ ವರ್ಷ ಎಲ್ಲ ನಾವು ಮಾಡಿದ್ದೀವಿ. ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಭ್ಯಾಸ ವರ್ಗ ಕೂಡ ಆಗ್ತಾ ಇದೆ.
ಅಂದ್ರೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಒಂದು ಸಂವಿಧಾನದಲ್ಲಿ ಇರಬಹುದು ಅಥವಾ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ವ್ಯಕ್ತಿ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ವ್ಯಕ್ತಿ ದೊಡ್ಡವನಿದ್ರು ಜನಪ್ರತಿನಿಧಿ ಇದ್ದರೂ ಕೂಡ ಆ ಒಂದು ಅಭ್ಯಾಸ ವರ್ಗಗಳಲ್ಲಿ ನಿರಂತರವಾಗಿ ಅವರನ್ನು ತೊಡಸ್ಕೊಂಡು ಅವರಿಗೆ ದಿನನಿತ್ಯ ಆಗು ಹೋಗುಗಳ ಚಟುವಟಿಕೆಗಳ ಬಗ್ಗೆ ಪಕ್ಷದ ಸಂಘಟನೆ ಜೊತೆಗೆ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಒಂದು ಅವಕಾಶಗಳು ಇದ್ದಾಗ ಅದನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ನಮ್ಮ ಪ್ರತಿನಿಧಿಗಳಿಗೂ ಕೂಡ ಅದೊಂದು ಅಭ್ಯಾಸ ವರ್ಗವನ್ನು ಮಾಡಬೇಕಂತ ಉದ್ದೇಶದಿಂದ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ಬೆಳಗ್ಗೆ 9:00 ಇಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗೋದಿದೆ. ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಶ್ರೀ ಕೆ ಎಸ್ ನವೀನ್ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಅವರು ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಾರೆ. ಹಾಗೆ ನಂದೀಶ್ ರೆಡ್ಡಿ ಅಂತ ನಮ್ಮ ಪ್ರಶಿಕ್ಷಣ ವರ್ಗದ ಸಂಚಾಲಕರು ಕೂಡ ಅವರು ಬರೋರಿದ್ದಾರೆ. ಮುಖ್ಯವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಬರಬೇಕಾಯಿತು, ಆದರೆ ಅವರು ಡೆಲ್ಲಿ ಪ್ರವಾಸದಲ್ಲಿರೋದ್ರಿಂದ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕೆ ಎಸ್ ನವೀನ್ ಮತ್ತು ನಂದೀಶ್ ರೆಡ್ಡಿ ಅವರು ನಮ್ಮ ರಾಜ್ಯ ಪ್ರಶಿಕ್ಷಣ ಸಂಚಾಲಕರು, ಅವರು ಅದನ್ನು ಉದ್ಘಾಟನೆ ಮಾಡೋರಿದ್ದಾರೆ. ಉದ್ಘಾಟನೆ ನಂತರ ಒಂದು ಕೆಲವೊಂದು ವಿಷಯಗಳ ಬಗ್ಗೆ ಪರಿಣಿತರು ಕೂಡ ನಮ್ಮ ಪ್ರತಿ ಭಾರತೀಯ ಜನತಾ ಪಕ್ಷದ ಒಂದು ದಿನದ ಅಭ್ಯಾಸ ವರ್ಗ ನಾಳೆ ಬೆಳಗ್ಗೆ 9:00 ಇಲ್ಲಿ ನಿಮ್ಮ ಶಿಕ್ಕಾವ ತಾಲೂಕಿನ ಗೊಡ್ಗೋಡ್ ಗ್ರಾಮದಲ್ಲಿ ಈ ಒಂದು ಉತ್ಸವ ಗಾರ್ಡನ್ದಲ್ಲಿ ಜರುಗಲಿದೆ. ಇದು ನಮ್ಮ ಧಾರವಾಡ ವಿಭಾಗದ ಅಂದರೆ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯ ಸದಸ್ಯರುಗಳ ಒಂದು ದಿನದ ಅಭ್ಯಾಸ ವರ್ಗವನ್ನು ನಾವು ಏರ್ಪಡಿಸಿದ್ದೇವೆ. 203 ಜನ ಅಪೇಕ್ಷಿತರಿದ್ದಾರೆ 3 ಜಿಲ್ಲೆಗಳಿಂದ. ನಾಳೆ ಅವರಿಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬೆಳಗಿಂದ ಸಾಯಂಕಾಲವರೆಗೂ ಕೂಡ ವಿವಿಧ ಅವಧಿಗಳನ್ನು ತೆಗೆದುಕೊಳ್ಳೋರಿದ್ದಾರೆ. ತೆಗೆದುಕೊಳ್ಳೋಕೆ ನಮ್ಮ ಎಲ್ಲ ರಾಜ್ಯದ ನಾಯಕರುಗಳೆಲ್ಲ ಬರೋರಿದ್ದಾರೆ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಹಿಂದೆ ಜನಸಂಘ ಇದ್ದಾಗೂ ಕೂಡ ಅಭ್ಯಾಸ ವರ್ಗಗಳ ಮಾಡೋದ್ರ ಮೂಲಕ ವ್ಯಕ್ತಿ ನಿರ್ಮಾಣ ಮಾಡಿ ತನ್ಮೂಲಕ ದೇಶ ನಿರ್ಮಾಣ, ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಪ್ರಾರಂಭದಿಂದಲೂ ಮಾಡ್ತಾ ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಒಂದು ದಿನದ ಅಭ್ಯಾಸ ವರ್ಗ ನಾಳೆ ಬೆಳಗ್ಗೆ 9:00 ಇಲ್ಲಿ ನಿಮ್ಮ ಶಿಕ್ಕಾವ ತಾಲೂಕಿನ ಗೊಡ್ಗೋಡ್ ಗ್ರಾಮದಲ್ಲಿ ಈ ಒಂದು ಉತ್ಸವ ಗಾರ್ಡನ್ದಲ್ಲಿ ಜರುಗಲಿದೆ. ಇದು ನಮ್ಮ ಧಾರವಾಡ ವಿಭಾಗದ ಅಂದರೆ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯ ಸದಸ್ಯರುಗಳ